ಮೇ ನಾಲ್ಕನೇ ತಾರೀಕು ಮಣಿಪುರದಲ್ಲಿ ಇಬ್ಬರು ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿ 1,000 ಜನ ಬೀದಿಗಳಲ್ಲಿ ಬೆತ್ತಲೆ ಮೆರವಣಿಗೆಯನ್ನು ಮಾಡಿ ಅಪಮಾನ ಮಾಡಿ ಕೊಲೆಯನ್ನು ಮಾಡಿದ್ದಾರೆ. ಇದು ದೇಶಕ್ಕೆ ಮಾಡಿದಂಥ ಬಹುದೊಡ್ಡ ಅಪಮಾನ. ಇಡೀ ನಾಡಿನ ಜನತೆ ನಾಚಿ ತಲೆ ತಗ್ಗಿಸುವಂಥ ಕುಕೃತ್ಯ, ಇಂತಹ ಲಜ್ಜೆಗೇಡಿ ಕೃತ್ಯವನ್ನು ಹಿಂದುತ್ವದ ಒಂದು ಪಾಶವಿ ಕೃತ್ಯದ ಹಿನ್ನೆಲೆಯಲ್ಲಿ ನಡೆದಂಥ ಕೃತ್ಯ ಇದು. ಮಣಿಪುರದಲ್ಲಿ 6,523 FIR ದಾಖಲಾಗಿದ್ದಾವೆ. 80% 0 FIR ಅಪರಾಧಿಗಳೇ ಇಲ್ಲ. ಬೆರಳೆ ಎಣಿಕೆ ಅಷ್ಟನ್ನು ಜನ ಬಂಧಿಸಿಲ್ಲ. 160 ಜನ ಕಕ್ಕೋಲೆ ಕೊಲೆಗಳಾಗಿದೆ. ಕೈಕಾಲುಗಳನ್ನು ಕಚ್ಚಿದ್ದಾರೆ, ಗುಂಡೆಗಳನ್ನ ಹೊಡೆದಾಕಿದ್ದಾರೆ, ಮನುಷ್ಯರ ತಲೆಗಳನ್ನು ಗೋಡೆಗೆ ನೇತಾಕಿದ್ದಾರೆ. ಪ್ರತಿದಿನ 100 ಹೆಚ್ಚು ಮಹಿಳೆಯರ ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರಗಳು ನಡೀತಿದ್ದಾವೆ. ಮನೆ ಮನೆಗೆ ಪುಂಡರನ್ನು ನುಗ್ಗಿ ಈ ದಾಂಧಲೆ ನಡೀತಿದ್ದಾರೆ, ಮಾಡ್ತಾ ಇದ್ದಾರೆ. 100 ಮನೆಗಳು ಗುಡಿಸಲಲ್ಲಿ ಬೆಂಕಿ ಹಾಕಿದ್ದಾರೆ. 223 ಚರ್ಚ್ಗಳನ್ನು ಸುಟ್ಟಾಕಿದ್ದಾರೆ. ಪ್ರಧಾನಿಯವರು 78 ದಿನದ ನಂತರ ಬಾಯನ್ನು ಬಿಟ್ಟು ಮಾತಾಡಿ ಮತ್ತೆ ದಿವನೆ ನಿರ್ಲಕ್ಷ್ಯತೆಯನ್ನು ಮೌನಕ್ಕೆ ಶರಣಾಗಿದ್ದಾರೆ. ರಾಷ್ಟ್ರಪತಿಯವರು ಮಧ್ಯೆ ಪ್ರವೇಶಿಸಬೇಕು. ಮಣಿಪುರದ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಏರಬೇಕು. ಮಣಿಪುರದ ಮುಖ್ಯಮಂತ್ರಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ನೈತಿಕ ಹೊಣೆಯನ್ನು ಹೊತ್ತುಕೊಳ್ಳಬೇಕು. ಸುಪ್ರೀಂ ಕೋರ್ಟ್ ಮಧ್ಯೆ ಪ್ರವೇಶಿಸಿ ಕೇಂದ್ರ ಸರ್ಕಾರಕ್ಕೆ ಛೀಮಾರ ಹಾಕಿದ ನಂತರ ಮೋದಿಜಿ ಅವರು ಮಾತಾಡಿದರು. ಈಗ ಸುಪ್ರೀಂ ಕೋರ್ಟ್ ನಿನ್ನೆ ಆದೇಶವನ್ನು ಕೊಡೋದ್ರ ಮೂಲಕ ಶುಕ್ರವಾರ ನಾಡಿದ್ದು ಮಣಿಪುರದ DGP ಫಿಸಿಕಲಿ ಅಟೆಂಡ್ ಆಗಿದ್ದ ಬಗ್ಗೆ ಹೇಳಿಕೆ ಕೊಡಬೇಕು ಅಂತ ಕೇಂದ್ರ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೇವೆ.